ಗೌಡ ಚಂದನ್ ಜೊತೆಗೆ ಡಿವೋರ್ಸ್ ಆದ ನಂತರ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಜನರ ಕಣ್ಣು ಅವ್ರ ಮೇಲೆ ಇತ್ತು ನಿವೇದಿತಾ ಅಂತೂ ಲೈಫ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು ಡಿವೋರ್ಸ್ ಆದ್ಮೇಲೆ ಇತ್ತೀಚೆಗೆ ಒಂದೆರಡು ದಿನಗಳ ಹಿಂದೆಯೂ ಕೂಡ ಅವರ ಫೋಟೋಸ್ ಮತ್ತು ವಿಡಿಯೋಸ್ಗಳು ವೈರಲ್ ಆಗಿತ್ತು ಇವರಿಗೆಲ್ಲ ಬಟ್ಟೆಗೆ ಕೊಡುವಂತ ಬೆಲೆ ಮಾಂಗಲ್ಯಕ್ಕೆ ಕೊಡಬೇಕು ಅಂತ ಅನ್ಸಲ್ಲ ಅನ್ಸುತ್ತೆ ಬಟ್ಟೆ ಚೇಂಜ್ ಮಾಡ್ದಂಗೆ ಮಾಂಗಲ್ಯನ ಚೇಂಜ್ ಮಾಡ್ಬಿಡ್ತಾರಲ್ಲ ಡಿವೋರ್ಸ್ ಪೇಪರ್ ಗೆ ಕೊಡುವಂತ ಬೆಲೆ ತಾಳಿ ಸರಕ್ಕೆ ಕೊಡಲ್ಲ ಅಂತ ಅನ್ಸುತ್ತೆ ಅಂತ ತುಂಬಾ ಜನ ಟ್ರೋಲ್ ಮಾಡಿದ್ದು ಇದೆ ಕಮೆಂಟ್ ಮಾಡಿದ್ದು ಇದೆ ಇದೀಗ ನಿವೇದಿತಾ ಗೌಡ ಇನ್ನೊಂದು ಶಾಕಿಂಗ್ ವಿಚಾರವನ್ನ ತಿಳಿಸ್ತಾ ಇದ್ದಾರೆ ನಿವೇದಿತ ಗೌಡ ಮತ್ತೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ನಿವೇದಿತ ಗೌಡ ರೊಮ್ಯಾನ್ಸ್ ಮಾಡ್ತಿದ್ದಾರೆ ನಿವೇದಿತ ಗೌಡನಿಗೆ ಎರಡನೆಯ ಮದುವೆ ಫಿಕ್ಸ್ ಆಗಿದೆ ಅನ್ನುವಂತ ಸುದ್ದಿ ಕಾರ್ಡ್ ಗಿಚ್ಚಿನಂತೆ ಹಬ್ಬಿದೆ ಹಾಗಿದ್ರೆ ನಿವೇದಿತ ಗೌಡ ಮತ್ತೊಮ್ಮೆ ಪ್ರೀತಿ ಮಾಡಿ ಮದುವೆ ಆಗ್ತಿದ್ದಾರಾ ಹಾಗಿದ್ರೆ ಆ ಹುಡುಗ ಯಾರು ರೊಮ್ಯಾನ್ಸ್ ಮಾಡಿದ್ದಾದರೂ ಎಲ್ಲಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಫೋಟೋ ಅಂಡ್ ವಿಡಿಯೋ ಸಮೇತ ಹೇಳ್ತಾ ಹೋಗ್ತೀವಿ ಆದ್ರೆ ಇಲ್ಲಿವರೆಗೂ ನಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಎಸ್ ನಿವೇದಿತ ಗೌಡ ಚಿಕ್ಕ ಹುಡುಗಿಯೇ ಎಲ್ಲರಿಗೂ ಪರಿಚಯ ಆಗುವಾಗ ಬಿಗ್ ಬಾಸ್ಗೆ ಬರುವಾಗ ಆಕೆ ಇನ್ನು ತುಂಬಾ ಚಿಕ್ಕ ವಯಸ್ಸು ಬಿಗ್ ಬಾಸ್ ನಲ್ಲಿ ಎಲ್ಲರೂ ಬೇಬಿ ಡಾಲ್ ಡಾಲ್ ಗೊಂಬೆ ಅಂತಾನೆ ಕರಿತಾ ಇದ್ರು ಆಕೆಯ ಹಾವ ಭಾವ ಮಾತು ನುಡಿ ಬಟ್ಟೆ ಎಲ್ಲವೂ ಕೂಡ ಬೇಬಿ ಡಾಲ್ ಥರನೇ ಇತ್ತು ಆ ಕಾರಣಕ್ಕಾಗಿಯೇ ಆಕೆಯನ್ನು ಬೇಬಿ ಡಾಲ್ ಬೇಬಿ ಡಾಲ್ ಅಂತ ಕರಿತಾ ಇದ್ರು ಆದ್ರೆ ನೋಡ್ತಾ ನೋಡ್ತಾ ಇದ್ದ ಆಕೆಯೇ ಆಕೆ ದೈಹಿಕವಾಗಿ ಮಾನಸಿಕವಾಗಿ ತುಂಬಾನೇ ಬೆಳೆದು ಬಿಟ್ರು ಇದು ನಮ್ಮ ನಿವೇದಿತ ಗೌಡನ ಅಂತ ಅನೇಕರು ಪ್ರಶ್ನೆ ಮಾಡುವ ರೀತಿಯಲ್ಲಿ ಆಕೆ ಬೆಳೆದು ಬಿಟ್ರು ಅದಾದ್ಮೇಲೆ ಅದೇ ಬಿಗ್ ಬಾಸ್ ನಲ್ಲಿ ಪರಿಚಯ ಆಗಿದ್ದ ಗೆಳೆಯನಾಗಿದ್ದಂಥ ಚಂದನನ್ನೇ ಪ್ರೀತಿಸಿ ಮದುವೆ ಆಗ್ತಾರೆ ಮೈಸೂರು ಅರಮನೆ ಮೈಸೂರು ದಸರಾ ಸಂದರ್ಭದಲ್ಲಿ ಅತಿ ದೊಡ್ಡ ವೇದಿಕೆ ಅದು ಕೂಡ ಸರ್ಕಾರದ ವತಿಯಿಂದ ಆಯೋಜನೆಗೊಂಡಂತ ವೇದಿಕೆಯಲ್ಲೇ ಪ್ರಪೋಸ್ ಮಾಡಿ ಅಲ್ಲಿಗೆ ರಿಂಗ್ ಅನ್ನ ತೊಡಿಸಿ ಅದು ಕೂಡ ಸುದ್ದಿ ಆಗಿ ಎಲ್ಲರೂ ಬಾಯಿಗೆ ಬಂದಂಗೆ ಬೈದು ಕಂಪ್ಲೇಂಟ್ ಎಲ್ಲ ಆಗಿ ಕೊನೆಗೆ ಅವರು ತಪ್ಪಾಯಿತು ಅಂತ ಕ್ಷಮಿನೂ ಕೇಳಿ ಮದುವೆನೂ ಆಗ್ತಾರೆ ಅದಾದಮೇಲೆ ಒಂದಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ಗಿಚ್ಚಿಗಿಳಿಗಿಳಿ ರಾಣಿ ಹೀಗೆ ಅನೇಕ ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ಆಗ ತುಂಬಾ ಜನ ಟ್ರೋಲ್ ಮಾಡಿದ್ದು ಇದೆ ನನ್ನಮ್ಮ ಸೂಪರ್ ಸ್ಟಾರ್ಗೂ ಖಂಡಿತವಾಗಿ ನಿವೇದಿತ ಮಗಳನ್ನ ಅಥವಾ ಮಗನ್ನು ಕರ್ಕೊಂಡು ಬರ್ತಾರೆ ಅನ್ಸತ್ತೆ ಕಲರ್ಸ್ ಕನ್ನಡದವರು ನಿವೇದಿತನ ಬಿಡಲ್ಲ ಅಂತ ಕಾಣುತ್ತೆ ಅಂತೆಲ್ಲ ಟ್ರೋಲ್ ಮಾಡಿದ್ದು ಇದೆ ಆದರೆ ಒಂದು ವರ್ಷದ ಹಿಂದೆಗೆ ಗಂಡ ಹೆಂಡತಿ ನಡುವೆ ಸಾಕಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇದ್ದಂಥ ಕಾರಣಕ್ಕೆ ಇಬ್ಬರು ಬೇರಾಗಬೇಕು ಅಂತ ನಿರ್ಧರಿಸಿದ್ರು ಒಂದೇ ಮನೆಯಲ್ಲಿದ್ರೂ ಕೂಡ ಡಿವೋರ್ಸ್ ಆಗಿದೆ ಡಿವೋರ್ಸ್ ಅಪ್ಲೈ ಮಾಡಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಲೇ ಇಲ್ಲ ಇಬ್ಬರ ಅಭಿಪ್ರಾಯ ಇಬ್ಬರ ಅಭಿರುಚಿ ಇಬ್ಬರ ಮಾತುಕತೆ ಎಲ್ಲವೂ ಕೂಡ ಬೇರೆ ಆಗಿದ್ದರಿಂದ ಹೊಂದಾಣಿಕೆ ಅನ್ನೋದು ಆಗಿ ಬರೋದೇ ಇಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದು ತುಂಬಾ ಮೆಚೂರ್ಡ್ ಆಗಿ ಈ ಜೋಡಿ ಡಿವೋರ್ಸ್ ಅನ್ನು ಅದಾದ ಮೇಲೆ ಚಂದನ್ ಅವರ ಮದುವೆ ಫಿಕ್ಸ್ ಆಯ್ತು ಅಂತ ಒಂದಷ್ಟು ಫೋಟೋಸ್ ಕೂಡ ವೈರಲ್ ಆದವು ನಟಿ ಸಂಜನಾ ಅವರ ಜೊತೆಗೆ ಮದುವೆ ಫಿಕ್ಸ್ ಆಗಿದೆ ಅಂತ ಸಿಕ್ಕಾಪಟ್ಟೆ ಫೋಟೋಸ್ಗಳು ವಿಡಿಯೋಸ್ ವೈರಲ್ ಆಯ್ತು ಕೊನೆಗೆ ಸ್ವತಃ ಚಂದನ್ ಅವರೇ ಇದೆಲ್ಲ ಸುಳ್ಳು ನನಗೆ ಮದುವೆ ಫಿಕ್ಸ್ ಆಗಿಲ್ಲ ನಾನು ಮದುವೆ ಆಗಿಲ್ಲ ಅದೊಂದು ಆಲ್ಬಮ್ ವಿಡಿಯೋ ಆ ವಿಡಿಯೋನ ಇಟ್ಕೊಂಡು ಈ ತರ ಟ್ರೋಲ್ ಮಾಡ್ತಾ ಇದ್ದಾರೆ ನಾನು ಇನ್ನೂ ಮದುವೆ ಆಗೋ ಬಗ್ಗೆ ಯೋಚನೆ ಮಾಡಿಲ್ಲ ಮನೇಲಿ ಆಗು ಆಗು ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ ಆದ್ರೆ ಇನ್ನು ಕೂಡ ನಾನು ಆಗಿಲ್ಲ ಸ್ವಲ್ಪ ಸಮಯ ಬೇಕು ನಾನು ಲೈಫ್ ನ ಸಕ್ಸೆಸ್ ನೋಡಬೇಕು ಅಂತೆಲ್ಲ ಹೇಳಿದ್ರು ಅಲ್ಲಿಗೆ ಚಂದನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಸಿಕ್ಕಿತ್ತು ಆದರೆ ನಿವೇದಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನಕ್ಕೆ ಕ್ಲಾರಿಟಿ ಅನ್ನೋದು ಸಿಕ್ಕಿರಲಿಲ್ಲ ಯಾಕಂದರೆ ಡಿವೋರ್ಸ್ ಆದಮೇಲೆ ಆಕೆ ತುಂಬಾನೇ ಲೈಫ್ನ ಎಂಜಾಯ್ ಮಾಡಕ್ ಕಲ್ತಿದ್ರು ಅವ್ರ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಪಬ್ಬು ಬಾರು ರೆಸ್ಟೋರೆಂಟು ಮತ್ತು ಬೀದಿ ಬದಿಯಲ್ಲಿ ಡ್ಯಾನ್ಸ್ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಹೋಗೋದು ತುಂಬಾನೇ ಮಾಡ್ರನ್ ಆದಂತ ಬಟ್ಟೆಗಳನ್ನು ಹಾಕೋದು ಇತ್ತೀಚೆಗಂತೂ ನಿವೇದಿತ ಮೈ ಕೈ ಮುಚ್ಚುವ ಹಾಗೆ ಬಟ್ಟೆ ಹಾಕಿದ್ದೇ ರೇರು ಎಲ್ಲವೂ ತೋರಿಸುವ ರೀತಿಯಾಗಿ ಬಟ್ಟೆಯನ್ನು ಹಾಕಿದ್ರು ಆಫ್ಟರ್ ಡಿವೋರ್ಸ್ ಅವ್ರಿಗೆ ಅದೊಂಥರ ಲೀನಿಯನ್ಸ್ ಸಿಕ್ಕಿದ ಹಾಗೇನೆ ಅಥವಾ ಸ್ವತಂತ್ರ ಸಿಕ್ಕಿದ ಹಾಗೆ ಅಂತ ಭಾವಿಸ್ಕೊಂಡಿದ್ರು ಏನೋ ಗೊತ್ತಿಲ್ಲ ಇರೋದ್ರಲ್ಲಿ ಅತಿ ಚಿಕ್ಕ ಬಟ್ಟೆ ಇರೋದ್ರಲ್ಲಿ ಅತಿ ಹೆಚ್ಚು ಎಕ್ಸ್ಪೋಸ್ ಮಾಡಬಹುದಾದಂಥ ಬಟ್ಟೆಯನ್ನು ಧರಿಸ್ತಾ ಇದ್ರು ನಿವೇದಿತ ಇದೀಗ ನಿನ್ನೆಯಿಂದ ಒಂದು ಫೋಟೋಸ್ ಒಂದು ವಿಡಿಯೋ ಸಿಕ್ಕಾ ಬಟ್ಟೆ ವೈರಲ್ ಆಗ್ತಿದೆ ಅದು ನಿವೇದಿತ ಒಬ್ಬ ಹುಡುಗನ ಜೊತೆಗೆ ತೀರಾ ರೊಮ್ಯಾಂಟಿಕ್ ಆಗಿರುವಂಥ ಒಂದು ಫೋಟೋ ಈ ಫೋಟೋವನ್ನು ನೋಡ್ತಾ ಇದ್ದವರು ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದಾರೆ ಮತ್ತು ಆ ಫೋಟೋಗಳಿಗೆ ಸಿಕ್ಕಾ ಬಟ್ಟೆ ನೆಗೆಟಿವ್ ಕಮೆಂಟ್ಗಳನ್ನು ಹಾಕಲಾಗ್ತಾ ಇದೆ ನಿನಗಿದೆಲ್ಲ ಬೇಕಾಗಿತ್ತಾ ಇದಕ್ಕೋಸ್ಕರನೇ ನೀನು ಚಂದನಿಗೆ ಡಿವೋರ್ಸ್ ಕೊಟ್ಟೆ ಅನಿಸುತ್ತೆ ನಿನಗೆ ಮೊದಲೇ ಅಫೇರ್ ಇತ್ತು ಅಂತ ಅನ್ಸುತ್ತೆ ಹೇಗೆ ಇಷ್ಟು ಬೇಗ ಮೊದಲನೇ ಪ್ರೀತಿಯನ್ನು ಮರೆಯೋದಕ್ಕೆ ಸಾಧ್ಯ ನೀವೆಲ್ಲ ಹೇಗೆ ಮೊದಲನೆಯ ಹುಡುಗನಿಗೆ ಅಥವಾ ಗಂಡನಿಗೆ ಕೈ ಕೊಟ್ಟು ಎರಡನೇದಕ್ಕೆ ಇಷ್ಟು ಬೇಗ ಒಗ್ಗಿಕೊಳ್ತೀರಾ ನಿಮ್ಮದೆಲ್ಲ ಮನಸ ಈ ಥರದೊಂದಷ್ಟು ನೆಗೆಟಿವ್ ಕಮೆಂಟ್ಗಳು ಬಂದರೂ ಯಾವುದಕ್ಕೂ ನಿವೇದಿತ ಗೌಡ ತಲೆನೂ ಕೆಡಿಸ್ಕೊಂಡಿಲ್ಲ ರಿಪ್ಲೈನೂ ಮಾಡಿಲ್ಲ ನಿವೇದಿತ ಗೌಡ ಸ್ವಲ್ಪ ಅದೇ ಥರದ ಆ್ಯಟಿಟ್ಯೂಡ್ ಹೊಂದಿದ್ದಾರೆ ಯಾರು ಏನೇ ಹೇಳಿದ್ರು ಅವ್ರಿಗೆ ರಿಪ್ಲೈ ಮಾಡಬೇಕು ಅಂತ ಅವ್ರಿಗೆ ಯಾವತ್ತೂ ಅನಿಸೋದೇ ಇಲ್ಲ ಆದರೆ ಅದು ಅವರು ಮಾಡ್ತಾ ಇರುವಂಥ ಒಂದು ಸಿನಿಮಾದ ಪೋಸ್ಟರು ಹೌದು ತೆಲುಗು ಇಂಡಸ್ಟ್ರಿಯಲ್ಲಿ ನಿವೇದಿತ ಗೌಡ ಒಂದು ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಅದು ಮನಸ್ಸೆಲ್ಲ ನೀನೆ ಅಂತ ಕನ್ನಡದಲ್ಲಿ ಆ ಸಿನಿಮಾವನ್ನ ಕರೀತಾ ಇದ್ದಾರೆ ಹೊಸ ಹುಡುಗನ ಜೊತೆಗೆ ಒಂದು ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಅದೇ ಸಿನಿಮಾದ ಪೋಸ್ಟರ್ ಅನ್ನು ಅವರು ಶೇರ್ ಮಾಡ್ಕೊಂಡಿದ್ದಾರೆ ನಿವೇದಿತ ತನ್ನ ಕೆರಿಯರ್ ಬಿಲ್ಡ್ ಮಾಡ್ಕೋಬೇಕು ಸಿನಿಮಾಗಳನ್ನ ಮಾಡಬೇಕು ಹಿಟ್ ಹಾಕಬೇಕು ಮೂವಿಗಳನ್ನ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಕೆರಿಯರ್ ಬಗ್ಗೆ ಫೋಕಸ್ ಮಾಡಿಯೇ ಮಕ್ಕಳು ಬೇಡ ಸಂಸಾರ ಬೇಡ ಅಂತ ಡಿವೋರ್ಸ್ ಕೊಟ್ಟಿದ್ದು ಸೊ ಅದಾದ್ಮೇಲೆ ಅವರಿಗೆ ತುಂಬಾ ಆಫರ್ಸ್ಗಳು ಕೂಡ ಬರೋದಕ್ಕೆ ಶುರುವಾಗಿತ್ತು ಅದೇ ರೀತಿಯಾಗಿ ತೆಲುಗು ಇಂಡಸ್ಟ್ರಿಯಿಂದ ನಿವೇದಿತ ಆಫರ್ ಬಂದಿದೆ ಒಂದು ಮೂವಿಗೆ ಸೈನ್ ಹಾಕಿದ್ದಾರೆ ಅದರ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ ಅದೇ ಪೋಸ್ಟರ್ ನಿವೇದಿತ ಶೇರ್ ಮಾಡಿದ್ದಾರೆ ಸೊ ಈ ಪೋಸ್ಟರ್ ಅನ್ನ ಇಟ್ಕೊಂಡು ತುಂಬಾ ಜನ ಇದು ಅವರ ಫೋಟೋ ಇದು ಮದುವೆಗೆ ಅದನ್ನೇ ಇಲ್ಲಿ ಶೇರ್ ಮಾಡಿದ್ದಾರೆ ಅಂತ ಬಾಯಿ ಬಂದಂಗೆ ಬೈತಾ ಇದ್ದಾರೆ ನಿವೇದಿತ ಡಿವೋರ್ಸ್ ಮಾಡಿಕೊಂಡಿದ್ದು ಗಂಡನಿಂದ ದೂರ ಆಗಿದ್ದು ಆಕೆಯ ಕೆರಿಯರ್ ಅನ್ನ ಕಟ್ಕೊಳ್ಬೇಕು ಅಂತ ಸೊ ಈಗ ಆ ಕೆರಿಯರ್ ಅನ್ನ ಕಟ್ಕೊಳ್ಳುವಂತ ನಿಟ್ಟಿನಲ್ಲಿ ಹೆಜ್ಜೆ ಇರ್ತಾ ಇದ್ದಾರೆ ತೆಲುಗು ಇಂಡಸ್ಟ್ರಿಗೆ ಹಾರ್ತಾ ಇರುವಂತಹ ನಿವೇದಿತ ವಾಪಸ್ ಕನ್ನಡಕ್ಕೆ ಬರ್ತಾ ಅನ್ನೋದೇ ಆಶ್ಚರ್ಯ ಯಾಕಂದ್ರೆ ತುಂಬಾ ಜನ ನಮ್ಮಿಂದ ಹೋಗಿರುವಂತಹ ಹೆಣ್ಣು ಮಕ್ಕಳು ತೆಲುಗು ಇಂಡಸ್ಟ್ರಿಯಲ್ಲಿ ಸೆಟಲ್ಡ್ ಆಗ್ಬಿಟ್ಟಿದ್ದಾರೆ ಸೊ ನಿವೇದಿತ ಕೂಡ ಅದೇ ತರ ತೆಲುಗು ಇಂಡಸ್ಟ್ರಿಯಲ್ಲಿ ಸೆಟಲ್ಡ್ ಆಗುವಂತ ಎಲ್ಲಾ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು